ಭಾರತದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳುವಂಥ ದೇಶವನ್ನು ಗುರುತಿಸಿ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬಂದಿದೆ ಬಾಂಗ್ಲಾದೇಶ ಭಾರತದ ಜೊತೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಭಾರತ ಯಾವ ದೇಶದೊಂದಿಗೆ ತನ್ನ ನೆರೆಯ ದೇಶದೊಂದಿಗೆ ಅತಿ ಕಡಿಮೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ರಾಜ್ಯ ಯಾವುದು ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯವನ್ನು ಗುರುತಿಸಿ ಭಾರತದ ಉತ್ತರ ಪ್ರದೇಶ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುತ್ತೆ ಪೋರ್ಚುಗೀಸರ ನಿಜವಾದ ಸಾಮ್ರಾಜ್ಯ ಸ್ಥಾಪಕ ಎಂದು ಗುರುತಿಸಲ್ಪಟ್ಟ ಅಧಿಕಾರಿಯನ್ನು ಗುರುತಿಸಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ಫನ್ಸೋ ಡಿ ಆಲ್ಬುರ್ಕರ್ಕ್ ಬಿಲಾಯಿ ಉಕ್ಕಿನ ಕಾರ್ಖಾನೆ ಕೆಳಕಂಡ ಯಾರ ಸಹಯೋಗದೊಂದಿಗೆ ತೆರೆಯಲಾಯಿತು ಬಿಲಾಯಿ ಉಕ್ಕಿನ ಕಾರ್ಖಾನೆಯನ್ನು ಯಾರ ಸಹಾಯವನ್ನು ಪಡೆದುಕೊಂಡು ತೆರೆದಿದ್ದಾರೆ ರಷ್ಯಾದ ಸಹಯೋಗದೊಂದಿಗೆ ಈ ಕಾರ್ಖಾನೆಯನ್ನು ತೆರೆಯಲಾಗಿದೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ನೀಲಿ ನೀರಿನ ನೀತಿ ಜಾರಿಗೆ ತಂದಂಥ ಉದ್ದೇಶ ಏನು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಅವರು ನೀಲಿ ನೀರಿನ ನೀತಿ ಇದನ್ನು ಜಾರಿ ತಂದ್ರಲ್ಲ ಅದಕ್ಕೆ ಪ್ರಮುಖವಾದ ಉದ್ದೇಶ ಸಮುದ್ರದ ಮೇಲಿನ ಆಧಿಪತ್ಯ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯವನ್ನು ಗುರುತಿಸಿ ಅತ್ಯಂತ ಹೆಚ್ಚಾಗಿ ಕಾಲುವೆ ನೀರಾವರಿಯನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯ ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ವಿಶ್ವದ ಅತಿ ಉದ್ದವಾದಂಥ ನದಿ ಯಾವುದು ವಿಶ್ವದ ಅತಿ ಉದ್ದವಾದ ನದಿ ಪ್ರಶ್ನೆಗೆ ಸರಿಯಾದ ಉತ್ತರ ನೈಲ್ ನದಿ ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಟೋಕಿಯೋ ಪ್ಯಾರಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವ ದೇಶ ಅಗ್ರಸ್ಥಾನಿಯಾಗಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಟೋಕಿಯೋ ಪ್ಯಾರಾ ಎರಡ್ ಸಾವಿರದ ಇಪ್ಪತ್ತು ಇದರಲ್ಲಿ ಅಗ್ರಸ್ಥಾನಿ ಚೀನಾ ನೋಡಿ ತೊಂಬತ್ತಾರು ಚಿನ್ನ ಅರವತ್ತು ಬೆಳ್ಳಿ ಐವತ್ತೊಂದು ಕಂಚು ಒಟ್ಟಾರೆಯಾಗಿ ಇನ್ನೂರ ಏಳು ಪದಕಗಳನ್ನು ಚೀನಾ ಗೆದ್ದುಕೊಂಡು ಅಗ್ರಸ್ಥಾನಿಯಾಗಿದೆ ಗ್ರೇಟ್ ಬ್ರಿಟನ್ ಎರಡನೇ ಸ್ಥಾನದಲ್ಲಿದೆ ಇನ್ನು ಭಾರತ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ಈ ಪಟ್ಟಿಯಲ್ಲಿ ಐದು ಚಿನ್ನ ಎಂಟು ಬೆಳ್ಳಿ ಆರು ಕಂಚು ಒಟ್ಟಾರೆಯಾಗಿ ಹತ್ತೊಂಬತ್ತು ಪದಕಗಳನ್ನು ಪ್ಯಾರ ಒಲಿಂಪಿಕ್ಸಲ್ಲಿ ಗೆದ್ದಿದೆ ಇನ್ನು ಒಲಂಪಿಕ್ಸ್ನಲ್ಲಿ ಏಳು ಪದಕಗಳನ್ನು ಗೆದ್ದಿದೆ ಅದು ನಿಮಗೆ ಗೊತ್ತಿರಲಿ ಒಂದು ಚಿನ್ನ ಎರಡು ಬೆಳ್ಳಿ ನಾಲ್ಕು ಕಂಚು ಒಲಂಪಿಕ್ಸ್ನಲ್ಲಿ ಪ್ಯಾರ ಒಲಿಂಪಿಕ್ಸ್ನಲ್ಲಿ ಹತ್ತೊಂಬತ್ತು ಇಂಗ್ಲಿಷರಿಗೆ ಭಾರತದಲ್ಲಿ ದಾಸ್ತಾನು ಮಳಿಗೆ ಸ್ಥಾಪಿಸಲು ಪರವಾನಿಗೆ ನೀಡಿದಂಥ ರಾಜ ಯಾರು ಸರಿಯಾದ ಉತ್ತರ ಜಹಾಂಗೀರ್ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿಯಾಗಿದ್ದಂಥ ಸ್ಥಳ ಯಾವುದು ಭಾರತದಲ್ಲಿ ಬ್ರಿಟಿಷರ ರಾಜಧಾನಿಯಾಗಿದ್ದಂಥ ಸ್ಥಳ ಕೋಲ್ಕತ್ತಾ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದೆಹಲಿಗೆ ಅದನ್ನು ಸ್ಥಳಾಂತರ ಮಾಡಲಾಗುತ್ತೆ ದಿವಾನಿ ಹಕ್ಕು ಎಂದರೆ ಏನು ಆಗಿನ ಕಾಲದಲ್ಲಿ ಬಳಸ್ತಿದ್ದಂಥ ದಿವಾನಿ ಹಕ್ಕು ದಿವಾನಿ ಹಕ್ಕು ಏನನ್ನ ಸೂಚಿಸುತ್ತೆ ಸರಿಯಾದ ಉತ್ತರ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ದಿವಾನಿ ಹಕ್ಕು ಅಂತ ಕರೀತಾರೆ ಸಾವಿರದ ಏಳ್ನೂರ ಅರವತ್ನಾಲ್ಕರ ಬಾಕ್ಸರ್ ಕದನದಲ್ಲಿ ಮೂರು ಸಂಯುಕ್ತ ಸೇನೆಯನ್ನು ಸೋಲಿಸ್ತಂದ ಬ್ರಿಟಿಷ್ ಅಧಿಕಾರಿ ಯಾರು ಇಸ್ವಿನೇ ಕೇಳಬೇಕು ಅಂತೇನಿಲ್ಲ ಎರಡು ಕಡೆಯಿಂದ ರೆಪ್ರೆಸೆಂಟೇಟಿವ್ಸ್ ಯಾರ್ಯಾರಿದ್ರು ಅಂತ ಕೂಡ ಕೇಳ್ಬೋದು ಹೆಕ್ಟರ್ ಮನ್ರೋ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ರಾಬರ್ಟ್ ಕ್ಲೈವ್ ಯುರೋಪಿನ ಹೆಬ್ಬಾಗಿಲು ಎಂದು ಹೆಸರುವಾಸಿಯಾದಂಥ ಪ್ರದೇಶ ಯಾವುದು ಕಾನ್ಸ್ಟಾಂಟಿನೋಪಲ್ ಸಹ್ಯಾದ್ರಿ ಬೆಟ್ಟಗಳು ಯಾವ ಶ್ರೇಣಿಗೆ ಸೇರಿಕೊಂಡಿವೆ ಸಹ್ಯಾದ್ರಿ ಬೆಟ್ಟಗಳು ಯಾವ ಶ್ರೇಣಿಗೆ ಸೇರಿಕೊಂಡಿವೆ ಪಶ್ಚಿಮ ಘಟ್ಟಗಳು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರನ್ನು ಗುರುತಿಸಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ ಅವರು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಆಪ್ಷನ್ ಒಂದು ಇಕ್ಬಾಲ್ ಸಿಂಗ್ ಲಾಲ್ಪುರ ವಾಸ್ಕೋಡಿಗಾಮ ಭಾರತಕ್ಕೆ ಮೊದಲು ಬಂದು ತಲುಪಿದಂತ ಸ್ಥಳ ಯಾವುದು ಸರಿಯಾದ ಉತ್ತರ ಕಾಪಡ್ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವಂಥ ರಾಜ್ಯ ಯಾವುದು ಅಸ್ಸಾಂ ಶೇಕಡ ಐವತ್ತರಷ್ಟು ಐವತ್ತೆರಡರಷ್ಟು ಚಹಾವನ್ನು ಉತ್ಪಾದನೆ ಮಾಡ್ತಾರೆ ಇತ್ತೀಚೆಗೆ ಟೆಸ್ಟ್ನಲ್ಲಿ ಅತಿ ವೇಗವಾಗಿ ನೂರು ವಿಕೆಟ್ ಪಡೆದಂತ ಭಾರತೀಯ ಬೌಲರ್ ಯಾರು ಚಸ್ಮ್ರಿತ್ ಬೂಮ್ರಾ ಭೂಮಿಯ ಮೇಲಿನ ಅಭಿಪ್ರಾಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯವನ್ನು ಪಡೆಯಲು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಅಧಿಕಾರಿ ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ವಿಶ್ವ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಯಾವಾಗ ಆಚರಣೆ ಮಾಡ್ತೇವೆ ಸೆಪ್ಟೆಂಬರ್ ಎಂಟನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಸೊ ಥೀಮ್ ಕೂಡ ಎಕ್ಸಾಮ್ ಅಲ್ಲಿ ಬಹಳ ಸಲ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಏನಪ್ಪಾ ಅಂದರೆ ಮಾನವ ಕೇಂದ್ರಿತ ಚೇತರಿಕೆಗೆ ಸಾಕ್ಷರತೆ ಡಿಜಿಟಲ್ ವಿಭಜನೆಯನ್ನು ಕಿರಿದಾಗಿಸುವುದು ಅನ್ನೋದು ವಿಶ್ವ ಸಾಕ್ಷರತಾ ದಿನ ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಆಡಳಿತದಿಂದ ಯಾವ ಪ್ರಾಣಿಯನ್ನು ರಾಜ್ಯ ಪ್ರಾಣಿ ಎಂದು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಹಿಮಚಿರತೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯವನ್ನ ಗುರುತಿಸಿ ಸರಿಯಾದ ಉತ್ತರ ಕೇರಳ ಹಾಗಿದ್ರೆ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಕಾಮೆಂಟ್ ಮಾಡಿ